ಹಾಯ್ ಫ್ರೆಂಡ್ಸ್, ಇದು ಸೋಮವಾರದ ವಿಡಿಯೋ, ಅಂದರೆ ಹೊಸ ವರ್ಷದ ವಿಡಿಯೋ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಟು ಆಲ್. ನಾವು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಸೋಮವಾರದ ದಿನ ಹೊರಟ್ವು. ಮಕ್ಕಳನ್ನೆಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು. ಸೊ ನಾವು ಹೋಗ್ತಾಯಿರೋದು ಯಡಿಯೂರು ಮತ್ತು ಚುಂಚನಗಿರಿಗೆ. ಮೊದಲಿಗೆ ಯಡಿಯೂರಿಗೇ ಹೋಗ್ತಾ ಇದ್ದೀವಿ. ಸೊ ಮನೇನ ಬೇಗನೆ ಬಿಟ್ಟಿದ್ವು, ಬೇಗ ಬಿಟ್ಟಿದ್ದರಿಂದ ಸ್ವಲ್ಪ ಬೇಗನೆ ರೀಚ್ ಆದ್ವು. ಏನು ದರ್ಶನಕ್ಕೂ ಅಷ್ಟು ಜನ ಇರಲಿಲ್ಲ, ಸೊ ಬೇಗ ಬೇಗ ದರ್ಶನ ಕೂಡ ಆಯಿತು. ಇದು ಯಡಿಯೂರು ವೀವ್ಸ್. ನಾವು ಅರ್ಕೆ ಕೂಡ ಮಾಡ್ಕೊಂಡಿದ್ವು ಯಡಿಯೂರಿಗೆ. ಸ್ವಲ್ಪ ನನಗೆ ಕಿವಿದು ಹೆಲ್ತ್ ಇಶ್ಯೂ ಇತ್ತು, ಹಾಗಾಗಿ ಹೋಗಲೇಬೇಕು ಅಲ್ಲಿಗೆ ಅಂದ್ಬಿಟ್ಟು ಹೋದ್ವು. ನಮಗೆ ದರ್ಶನ ತುಂಬಾ ಚೆನ್ನಾಗಾಯಿತು. ಇನ್ನೂ ಟೈಮ್ ಇತ್ತು, ಅಲ್ಲಿ ಕೂತ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವು. ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿರೋ ಪ್ಲೇಸ್ಗಳನ್ನೆಲ್ಲ ನೋಡಿಕೊಂಡು ಅಲ್ಲಿ, ಇದು ಯಡಿಯೂರು ದೇವಸ್ಥಾನದ ಆನೆ, ಇದನ್ನು ಕೂಡ ರೆಡಿ ಮಾಡ್ತಾಯಿದ್ರು ಸ್ನಾನ ಮಾಡಿಸಿ. ಸೊ ಹೊಸ ವರ್ಷಕ್ಕೆ ಆಚೆ ಕರ್ಕೊಂಬರ್ತಾರೆ ಅಂತ ಹೇಳ್ತಾಯಿದ್ರು. ನಾವು ಕೂಡ ಕಾದ್ವು ಆಚೆ ಕರ್ಕೊಬರ್ತಾರೆ ಅಂದ್ಬಿಟ್ಟು. ಎಷ್ಟೊತ್ತಕ್ಕಾದ್ರೂ ಅದನ್ನು ರೆಡಿ ಮಾಡೋದೇ ಆಯ್ತಾಯಿತ್ತು. ಹಂಗಾಗಿ ಸರಿ ಅಂದ್ಬಿಟ್ಟು ಅಲ್ಲೇ ನೋಡ್ಕೊಂಡು ಬಂದ್ವು. ಯಾಕೆಂದರೆ ನಾವು ಚುಂಚನಗಿರಿಗೆ ಬೇರೆ ಹೋಗಬೇಕಾಗಿತ್ತು, ಮತ್ತೆ ಬಿಸಿಲಾಗ್ಬಿಟ್ರೆ ಇನ್ನು ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು. ಸೊ ಹೊರಟ್ವು ಬೇಗನೆ ನಾವು, ಮತ್ತು ಅಲ್ಲೇ ಎಲ್ಲ ಪ್ರಸಾದ ಎಲ್ಲ ತಿನ್ಕೊಂಡು ಹೊರಟ್ವು. ನಾವು ಹೋಗುವಾಗ ಏನು ಟೀ ಏನು ಕುಡಿದಿರಲಿಲ್ಲ, ಮತ್ತು ಟೈಮ್ ಆಗ್ಬಿಡುತ್ತೆ. ಹಾಗೆ ಸ್ವಲ್ಪ ಅಲ್ಲೆಲ್ಲ ಮುಗಿಸ್ಕೊಂಡು ಚುಂಚನಗಿರಿ ಕಡೆ ಕೂಡ ಹೊರಟ್ವು. ಇನ್ನೂ ಲೇಟ್ ಆದರೆ ಬಿಸಿಲು ಜಾಸ್ತಿ ಆಗಿಬಿಡುತ್ತೆ, ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು. ಸೊ ಚುಂಚನಗಿರಿಗೆ ಹೋಗೋ ರೋಡಲ್ಲೇ ಸೈಡಿಗಾಕಿ ಒಂದು ಅಂಗಡಿ ಹತ್ರ ಟೀ ಕಾಫಿ ಎಲ್ಲ ಕುಡ್ಕೊಂಡು ನೆಕ್ಸ್ಟು ಚುಂಚನಗಿರಿ ಹತ್ರ ಹೊರಟ್ವು. ಚುಂಚನಗಿರಿನೂ ಕೂಡ ಬೇಗನೆ ರೀಚ್ ಆದ್ವು. ಸೊ ಚುಂಚನಗಿರಿ ಹತ್ರ ಸ್ವಲ್ಪ ಜನ ಜಾಸ್ತಿನೇ ಇದ್ದರು, ಬಿಕಾಸ್ ಆಲೇ 12 ಗಂಟೆ ಆಗಿಬಿಟ್ಟಿತ್ತಲ್ಲ. ನಾವು ಯಡಿಯೂರಲ್ಲೇ ತುಂಬ ನಿಧಾನಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ವು, ಜನ ಇರಲಿಲ್ಲ ಅಂದ್ಬಿಟ್ಟು. ಇಲ್ಲಿ 12 ಗಂಟೆ ಆಗಿದ್ದರಿಂದ ಅಲ್ಲಿ ಆಲ್ರೆಡಿ 12:30 ಒಂದು ಗಂಟೆ ಅಷ್ಟರೊಳಗೆ ಬಾಗ್ಲು ಹಾಕ್ಬಿಡ್ತಾರೆ, ಮತ್ತೆ ಇನ್ನು ತೆಗಿಯೋದು ಲೇಟ್ ಅಂತ ಹೇಳ್ತಾಯಿದ್ರು. ನಾವು ಮತ್ತೆ ನಮಗೆ ದರ್ಶನ ಆಗಲ್ಲ ಮತ್ತು ಲೇಟ್ ಆಗಿಬಿಡುತ್ತೆ ಬಿಡು ಅಂದ್ಕೊಂಡ್ವು, ಬಟ್ ಬೇಗ ಬೇಗ ಹೋದ್ವು. ಆದರೆ ನಮಗೆ ತುಂಬ ಒಳ್ಳೆಯ ದರ್ಶನವೇ ಸಿಕ್ತು, ಶ್ರೀ ಆದಿಚುಂಚನಗಿರಿ ಭೈರವೇಶ್ವರ ನಮಗೆ ತುಂಬ ಒಳ್ಳೆಯ ದರ್ಶನವೇ ಕೊಟ್ಟರು. ನಮಗೆ ಎಲ್ಲ ಕಡೆ ದರ್ಶನ ತುಂಬಾ ಚೆನ್ನಾಗಾಯಿತು ಅನ್ನೋ ಖುಷಿ ಸಿಕ್ತು. ಇದು ಚುಂಚನಗಿರಿ ಎಂಟ್ರೆನ್ಸಲ್ಲಿ ಇರೋಂಥ ಗೊಂಬೆಗಳು ತುಂಬಾ ಚೆನ್ನಾಗಿದ್ದಾವೆ, ಇದು ಎಂಟ್ರೆನ್ಸ್. ಸೊ ಇಲ್ಲೂ ಕೂಡ ಎಲ್ಲ ಕಡೆ ದರ್ಶನ ತುಂಬಾ ಚೆನ್ನಾಗಾಯಿತು, ಫೋಟೋಸ್ ವಿಡಿಯೋಸ್ ತಕ್ಕೋಬೇಡ್ರಿ ಅಂತ ಹೇಳ್ತಿದ್ರು. ನಾನು ಆಗೂ ಕೂಡ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟು ಕೂಡ ಮಾಡಿದೆ. ಸೊ ತುಂಬಾ ಚೆನ್ನಾಗಿದೆ ಅಲ್ಲಿ ಪ್ಲೇಸ್ ಎಲ್ಲ ವ್ಯೂಸ್. ನಾವು ಬೆಟ್ಟ ಹತ್ತೋಣ ಅಂದ್ಕೊಂಡಿದ್ವು, ಬಟ್ ಹಾಗಲ್ಲ, ಮಕ್ಕಳನ್ನೆಲ್ಲ ಕರ್ಕೊಂಡು ಅಂದ್ಬಿಟ್ಟು ಸುಮ್ಮನಾದೋ. ಫ್ರೆಂಡ್ಸ್, ನಮ್ಮ ಅಕ್ಕಪಕ್ಕದಲ್ಲೇ ತುಂಬ ಒಳ್ಳೆ ಪ್ಲೇಸಸ್ ಇರುತ್ತೆ. ನಾವು ನೋಡಿದ್ರೆ ಎಲ್ಲೋ ದೂರ ಹೋಗೋದಕ್ಕಿಂತ ನಮ್ಮ ಅಕ್ಕಪಕ್ಕನೇ ಹೋಗಿ ಒಳ್ಳೊಳ್ಳೆ ಪ್ಲೇಸಸ್ ಇರುತ್ತೆ, ನೋಡ್ಕೊಂಬಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ಈ ವಿಡಿಯೋ ಇಷ್ಟೇ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.